ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ಪ್ರೀತಿಪೂರ್ವಕ ವಂದನೆಗಳು ಈ ದಿನದ ಸತ್ಯವೇದ ಅಧ್ಯಾಯನ ಸೃಷ್ಟಿಕರ್ತನ ಮಹೋನ್ನತ ಸಂಕಲ್ಪ ಅಧ್ಯಾಯ ನಾಲ್ಕು ಪುಟ ಅರವತ್ತ ಎಂಟರಿಂದ ಎಪ್ಪತ್ತ ಒಂದು ಬದುಕುವ ಆತ್ಮ ಎ ಲಿವಿಂಗ್ ಸೋಲ್ ದೇವರು ಮನುಷ್ಯನ ವಿಷಯದಲ್ಲಿ ಮಾಡಿರುವ ಈ ಒಂದು ಭವ್ಯ ಸಂಕಲ್ಪವನ್ನು ತಿಳಿದು ಅದನ್ನು ಮೆಚ್ಚಬೇಕಾದರೆ ಮನುಷ್ಯನು ನಿಜವಾಗಿಯೂ ಏನಾಗಿದ್ದಾನೆ ಎಂಬುದನ್ನು ತಿಳಿಯಬೇಕಾದದ್ದು ಅವಶ್ಯಕವಾಗಿದೆ ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟು ಭೂಮಿಯನ್ನಾಳುವ ಅಧಿಕಾರವನ್ನು ಹೊಂದಿದ್ದಾನೆ ಎಂಬುದನ್ನು ಆಗಲೇ ಓದಿದ್ದೇವೆ ಈಗ ಆದಿಕಾಂಡ ಎರಡನೆಯ ಅಧ್ಯಯನದಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ ಆದಿಕಾಂಡ ಎರಡನೇ ಅಧ್ಯಾಯ ಏಳರಲ್ಲಿ ಈಗಿರಲು ಎಹೋಹೋ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಓದುತ್ತೇವೆ ಮಾನವನ ದೇಹ ರಚನೆ ಮತ್ತು ದೇವರು ಹೀಗೆ ಇಲ್ಲಿ ವಿವರಿಸಿದ್ದಾನೆ ಮನುಷ್ಯನ ದೇಹವು ಭೂಮಿಯಲ್ಲಿ ದೊರೆಯುವ ಅನೇಕ ರಾಸಾಯನಿಕ ಸಂಯುಕ್ತ ವಸ್ತುಗಳಿಂದ ಮಾಡಲ್ಪಟ್ಟಿದೆ ಇದು ಸತ್ಯವೆಂದು ನಮ್ಮ ಕಾಲದ ವೈ ವೈದ್ಯಕೀಯ ವಿಜ್ಞಾನವು ಅಂಗೀಕರಿಸಿದೆ ಆದರೆ ಆದಿ ಮನುಷ್ಯನಾದ ಆದಾಮನ ಪರಿಪೂರ್ಣತೆಯುಳ್ಳ ದೇಹವು ಇನ್ನೂ ಬದುಕುವ ಪ್ರಾಣಿಯಾಗಿರಲಿಲ್ಲ ಅದಕ್ಕೆ ಕಣ್ಣುಗಳಿದ್ದರೂ ಅವು ಏನನ್ನೂ ನೋಡಲಿಲ್ಲ ಮೂಗಿದ್ದರೂ ಅದು ಏದೇನು ಉದ್ಯಾನವನದಿಂದ ಹೂಗಳ ಪರಿಮಳ ವಾಸನೆಯನ್ನು ಮೂಸುವಂತಿರಲಿಲ್ಲ ಆ ದೇಹಕ್ಕೆ ನಾಲಗೆ ಇದ್ದರೂ ರುಚಿ ಕಾಣಲಿಲ್ಲ ಕಿವಿಗಳಿದ್ದರೂ ಯಾವ ಶಬ್ದವನ್ನು ಕೇಳುವುದಕ್ಕಾಗಲಿಲ್ಲ ಅದಕ್ಕೆ ಕೈಗಳಿದ್ದರೂ ವಸ್ತುಗಳನ್ನು ಮುಟ್ಟಿ ಅವುಗಳ ಇರುವಿಕೆಯನ್ನು ಗ್ರಹಿಸುವ ಸಾಮರ್ಥ್ಯವಿರಲಿಲ್ಲ ಅದರಲ್ಲಿ ಪರಿಪೂರ್ಣ ಹೃದಯವು ಅದಕ್ಕೆ ಸಂಬಂಧಪಟ್ಟ ರಕ್ತನಾಳಗಳು ಇವೆಲ್ಲ ಇದ್ದರೂ ಅವುಗಳನ್ನು ಚಲಿಸದೆ ಸ್ತಬ್ಧವಾಗಿದ್ದವು ಶ್ವಾಸಕೋಶಗಳು ಚಲನೆಯಲ್ಲಿರಲಿಲ್ಲ ಒಬ್ಬನೇ ಅತಿಶಯ ಕುಶಲಿಯಾದ ಸೃಷ್ಟಿಕರ್ತನಾದ ದೇವರ ಕೈಯಿಂದಲೇ ಅದು ಸಾಧ್ಯವೆಂಬುದನ್ನು ಎತ್ತಿ ತೋರಿಸುವ ರೀತಿಯಲ್ಲಿ ಆ ಶರೀರದಿದ್ದ ಬು ಬುದ್ಧಿಗೆ ಅರಿಯದಷ್ಟು ತೊಡಕುಳ್ಳ ರಚನೆಯು ಎಲ್ಲ ಪರಸ್ಪರಾವಲಂಬಿ ಅಂಗಗಳು ಪರಿಪೂರ್ಣ ರೀತಿಯಲ್ಲಿ ಜೋಡಿಸಲ್ಪಟ್ಟಿದ್ದರೂ ಅದು ಜೀವವಿಲ್ಲದ ಒಂದು ಸತ್ತ ದೇಹದಂತಿತ್ತು ಮನುಷ್ಯನು ಬದುಕಬೇಕಾಗಿದ್ದರೆ ಈ ಒಂದು ಪರಿಪೂರ್ಣವಾದ ದೇಹದ ಜೊತೆಗೆ ಇನ್ನು ಒಂದು ವಸ್ತುವಿನ ಅವಶ್ಯಕತೆ ಇತ್ತು ಅದನ್ನೇ ದೇವರು ಒದಗಿಸಿದನು ದೇವರು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಕೂಡಲೇ ಆ ಜೀವರಹಿತವಾಗಿದ್ದ ದೇಹವು ಜೀವಭರಿತವಾಯಿತು ಜೀವಶ್ವಾಸವು ಆಮ್ಲಜನಕವನ್ನು ಶ್ವಾಸಕೋಶಗಳಿಗೆ ಸೇರಿಸಲು ರಕ್ತ ಚಲನೆಯು ಪ್ರಾರಂಭವಾಯಿತು ಹೃದಯದ ಬಡಿತವು ನಡೆಯಿತು ಇದರ ಪರಿಣಾಮವಾಗಿ ಕಿವಿಗಳಿಂದ ಕೇಳುವುದಕ್ಕೂ ಕಣ್ಣುಗಳಿಂದ ನೋಡುವುದಕ್ಕೂ ಮೂಗಿನಿಂದ ವಾಸನೆಯನ್ನು ತೆಗೆದುಕೊಳ್ಳುವುದಕ್ಕೂ ನಾಲಿಗೆಯಿಂದ ರುಚಿ ನೋಡುವುದಕ್ಕೂ ಮತ್ತು ಕೈಗಳಿಂದ ಮುಟ್ಟಿ ಸ್ಪರ್ಶಿಸುವಂತ ಚಲನಾಸಕ್ತಿ ಆತನಲ್ಲಿ ಉತ್ಪತ್ತಿಯಾಯಿತು ಆದಿ ಮನುಷ್ಯನು ಈಗ ಜೀವಭರಿತನಾಗಿ ಬದುಕುವ ಪ್ರಾಣಿಯಾದನು ದೇವರು ಆದಾಮಿನ ಮೂಗಿನಲ್ಲಿ ಹೂದಿದಂಥ ಆ ಆಶ್ಚರ್ಯಕರವಾದ ಶಕ್ತಿಯು ಯಾವುದು ಅದು ಒಂದು ಎಂದಿಗೂ ನಾಶವಾಗದ ಮತ್ತು ಅದು ಹೊಕ್ಕಿದಂಥ ದೇಹ ರಚನೆಯಿಂದ ಭಿನ್ನವಾಗಿ ಸ್ವತಃ ಜೀವವುಳ್ಳ ಒಂದು ವಸ್ತುವಾಗಿ ೆ ಎಂಬುದಾಗಿ ಕೆಲವರು ತಪ್ಪು ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಈ ಒಂದು ವಸ್ತುವನ್ನು ಆಗಾಗ ಅಮರತ್ವವುಳ್ಳ ಆತ್ಮ ಇಮಾರ್ಟಲ್ ಸೋಲ್ ಎಂಬುದಾಗಿ ಹೇಳುತ್ತಾರೆ ಆದರೆ ಬೈಬಲ್ ಗ್ರಂಥದಲ್ಲಿ ಅಮರತ್ವವುಳ್ಳ ಆತ್ಮ ಎಂಬ ಪದ ಸಮೂಹ ಎಲ್ಲಿಯೂ ಕಾಣುವುದಿಲ್ಲ ಇಲ್ಲಿ ಆತ್ಮ ಎಂಬ ಪದದ ಅರ್ಥ ಬದುಕುವ ಪ್ರಾಣಿ ಎಂಬುದು ಮತ್ತು ಆದಾಮನು ಬದುಕುವ ಪ್ರಾಣಿಯಾದನು ಏಕೆಂದರೆ ಜೀವಶ್ವಾಸದಿಂದ ಆತನು ಚೇತನಗೊಂಡನು ಆದಾಮನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಮಾತ್ರ ಬರೆದದೆ ಹೊರತು ಅವನಿಗೆ ಒಂದು ಆತ್ಮವು ಕೊಡಲ್ಪಟ್ಟಿತು ಎಂಬುದಾಗಿ ಬರೆಯಲಿಲ್ಲ ಜೀವಶ್ವಾಸದಿಂದ ಉಜ್ಜೀವಗೊಂಡ ದೇಹವೇ ಆತ್ಮವೆಂದು ಕರೆಯಲ್ಪಟ್ಟಿದೆ ಆದಿಕಾಂಡ ಏಳನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ವಿವರಿಸಿರುವ ಜಲಪ್ರಯ ಪ್ರಳಯದಿಂದ ನಾಶವಾದ ಜೀವರಾಶಿಗಳ ವಿಷಯವಾಗಿ ಓದುವುದರಿಂದ ಮನುಷ್ಯನಿಗೂ ಮತ್ತು ಕೀಳು ಸೃಷ್ಟಿಯಾದ ಪ್ರಾಣಿಗಳಿಗೂ ವಿಶ್ವ ಜೀವ ಶ್ವಾಸವಿದೆ ಎಂಬುದು ಕಾಣಬರುತ್ತದೆ ಕೀಳು ಸೃಷ್ಟಿಗಳಾದ ಪ್ರಾಣಿಗಳಿಗೂ ದೇವರು ಅಮರತ್ವವುಳ್ಳ ಆತ್ಮಗಳನ್ನು ಕೊಟ್ಟನು ಎಂಬುದಾಗಿ ವಾದಿಸುವವರು ಅನೇಕ ಮಂದಿ ಇದ್ದಾರೆಂಬುದು ನಮಗೆ ಸಂಶಯ ಹಾಗಾದರೆ ಜೀವಶ್ವಾಸ ಎಂದರೇನು ಅದು ನಾವು ಮತ್ತು ಭೂಮಿಯ ಮೇಲಿರುವ ಎಲ್ಲಾ ಜೀವಿಗಳಿಗೂ ಉಸಿರಾಡುವ ಗಾಳಿ ಎಂಬುದೇ ಆದರೆ ಈ ಜೀವಶ್ವಾಸವು ಯಾವ ರೀತಿಯಲ್ಲಿ ಚೈತನ್ಯ ತುಂಬಿ ಬದುಕುವ ಪ್ರಾಣಿಗಳನ್ನಾಗಿ ಪರಿವರ್ತಿಸುವುದು ಆ ರಹಸ್ಯವು ಸೃಷ್ಟಿಕರ್ತನಿಗೊಬ್ಬನಿಗೇ ಗೊತ್ತುಂಟು ದೇವರ ಜೀವಶ್ವಾಸವನ್ನು ಆದಾಮನ ಮೂಗಿನಲ್ಲಿ ಊದಿ ಅವನಿಗೆ ಜೀವವನ್ನು ಕೊಟ್ಟನು ಎಂಬುದಾಗಿ ನಾವು ತಿಳಿದುಕೊಂಡರೆ ಸಾಕು ಅನೇಕರು ಅದು ಅಮರತ್ವವುಳ್ಳ ಜೀವ ಇಮಾರ್ಟಲ್ ಲೈಫ್ ಎಂಬುದಾಗಿ ತಪ್ಪಾಗಿ ಊಹಿಸಿಕೊಂಡಿರುವಂತೆ ನಾವು ತಿಳಿದುಕೊಳ್ಳಬಾರದು ದೇವರ ನಿಬಂಧನೆಗಳನ್ನು ಅನುಸರಿಸಿ ನಡೆದರೆ ಏದೇನ್ ವನದ ಮಧ್ಯಾಹ್ನದಲ್ಲಿ ಜೀವದಾಯಕ ವೃಕ್ಷದ ಹಣ್ಣು ತಿಂದು ಮನುಷ್ಯನು ಸದಾ ಜೀವಿಸುವ ಅವಕಾಶವಿದ್ದರೂ ಆತನ ಅವಿಧೇಯತೆಯಿಂದ ಅವನು ಸಾವಿಗೆ ತುತ್ತಾ